ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ ನಾವು 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 13 ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಕಲಿಕಾಂಶವನ್ನು ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. ಅಭ್ಯಾಸ 13.6 ಮುಂದುವರೆದ ಲೆಕ್ಕಗಳನ್ನು ಅಭ್ಯಾಸ ಮಾಡೋಣ. ಸೊ 5ನೇ ಲೆಕ್ಕ, 10 ಮೀಟರ್ ಆಳವಿರುವ ಒಂದು ಸಿಲಿಂಡರ್ನಾಕಾರದ ಪಾತ್ರೆಯ ಒಳಮೇಲ್ಮೈಗೆ ಬಣ್ಣ ಹಚ್ಚಲು ಆದ ಖರ್ಚು ರು 2200, ಅದಕ್ಕೆ ಬಣ್ಣ ಹಚ್ಚುವ ದರವು ಪ್ರತಿ ಚದರ ಮೀಟರ್ಗೆ ರು 20 ಆದರೆ ಪಾತ್ರೆಯ ಒಳಮೇಲ್ಮೈ ವಿಸ್ತೀರ್ಣ, ಪಾದದ ತ್ರಿಜ್ಯವನ್ನು, ಪಾತ್ರೆಯ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಸಿಲಿಂಡರ್ನ ಆಳ 10 ಮೀಟರ್ ಇದೆ. ಸೊ ಒಳಮೇಲ್ಮೆಗೆ ಬಣ್ಣ ಹಚ್ಚಲಿಕ್ಕೆ 2200 ರೂಪಾಯಿ ಖರ್ಚಾಗಿದೆ. ಸೊ ಪ್ರತಿ ಚದರ ಮೀಟರ್ಗೆ 20 ರೂಪಾಯಿ ಆಯಿತು ಅಂದರೆ ಪಾತ್ರೆಯ ಒಳಮೇಲ್ಮೆ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾರೆ. ಹಾಗಾದರೆ ಇದು ಪಾತ್ರೆಯ ಒಳಮೇಲ್ಮೆ ವಿಸ್ತೀರ್ಣಕ್ಕೆ ಆದ ಖರ್ಚು 2200 ಆದರೆ, ಸೊ ಪ್ರತಿ ಚದರ ಮೀಟರ್ಗೆ 20 ರೂಪಾಯಿ ಆದರೆ, ಸೊ 2200 ಇದನ್ನು 20ರಿಂದ ಭಾಗಿಸಿದಾಗ ನಮಗೆ ಪಾತ್ರೆಯ ಒಳಮೇಲ್ಮೆ ವಿಸ್ತೀರ್ಣ ಸಿಗುತ್ತೆ. ಹಾಗೆ ಪಾದ ತ್ರಿಜ್ಯವನ್ನು ಕೇಳಿದರೆ 6 ಕಂಡಿಡಬೇಕು. ಪಾತ್ರೆಯ ಸಾಮರ್ಥ್ಯ ಅಂದರೆ ಇದರ ಘನಫಲವನ್ನು ಕಂಡುಹಿಡಿಬೇಕು. ಸೊ ಲೆಕ್ಕವನ್ನು ನೋಡೋಣ. ಸೊ 1ನೇದರಲ್ಲಿ ಪಾತ್ರೆಯ ಒಳಮೇಲ್ಮೆ ವಿಸ್ತೀರ್ಣ √2πRH. ಸೊ ಬಣ್ಣ ಹಚ್ಚಲು ಆದ ಖರ್ಚು √2200, ಪ್ರತಿ ಚದರ ಮೀಟರ್ಗೆ √20. ಹಾಗಾದರೆ ಪಾತ್ರೆಯ ಒಳಮೇಲ್ಮೆ ವಿಸ್ತೀರ್ಣ ಬಣ್ಣ ಹಚ್ಚಲು ಆದ ಖರ್ಚು ಬೈ ಪ್ರತಿ ಚದರ ಮೀಟರ್ಗೆ ಆದ ಖರ್ಚು. ಸೊ 2200/20. ಸೊ 2200 20ರಿಂದ ಭಾಗಿಸ್ಬೇಕು. ಯಾಕೆಂದರೆ ಸೊ ಇದು ಒಳಮೇಲ್ಮೆ ವಿಸ್ತೀರ್ಣಕ್ಕೆ ಬಣ್ಣ ಹಚ್ಚಲಿಕ್ಕೆ 2200 ರೂಪಾಯಿ ಖರ್ಚಾಗಿದೆ. ಒಂದು ಚದರ ಮೀಟ್ರಿಗೆ 20 ರೂಪಾಯಿ ಆಯಿತು ಅಂದರೆ ಹಾಗಾದರೆ ಎಷ್ಟು ಚದರ ಮೀಟ್ರ್ ಇತ್ತು ಅಂತ ಕಂಡುಹಿಡಬೇಕು ಅಂದರೆ 2200 20ರಿಂದ ಭಾಗಿಸ್ಬೇಕು. ಆವಾಗ 110 ಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಇದು ಪಾತ್ರೆಯ ಒಳಮೇಲ್ಮೆ ವಿಸ್ತೀರ್ಣ ಆಗಿದೆ. ಇದರಲ್ಲಿ ಎರಡನೇದು ಪಾದದ ತ್ರಿಜ್ಯ 6 ಕಂಡುಹಿಡಬೇಕು. ಸೊ ಸಿಲಿಂಡರ್ನ ಒಳಮೇಲ್ಮೆ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೆ ವಿಸ್ತೀರ್ಣ √2πRH √110. ಸೊ 110 ಮೀಟರ್ ಸ್ಕ್ವೇರ್ ಗೊತ್ತಿದೆ. ಸೊ ಆರ್ √110/2πH, 2πH ಕೆಳಗೆ ಬರುತ್ತೆ. ಸೊ 110, 2π ಅಂದರೆ 22/7. ಸೊ ಹೆಚ್ ಅಂದರೆ ಆಳ 10. ಸೊ ಏನೇನು ಕ್ಯಾನ್ಸಲ್ ಆಗುತ್ತೆ, 0 0 ಕ್ಯಾನ್ಸಲ್ ಆಗುತ್ತೆ, 11 2 22. ಸೊ ಈ 7 ಏನಾಗುತ್ತೆ, ಅಂಶಕ್ಕೆ ಹೋಗುತ್ತೆ. 2 2 4, 7/4 ಆಗುತ್ತೆ. 7/4 ಅಂದರೆ 1.75 ಮೀಟರ್ ಆಗುತ್ತೆ. ಸೊ ಇದು ಪಾದದ ತ್ರಿಜ್ಯ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದರಲ್ಲಿ 3ನೇದು ಪಾತ್ರೆಯ ಸಾಮರ್ಥ್ಯ ಎಷ್ಟಿದೆ ಅಂತ ಕೇಳಿದರೆ, ಸೊ ಅದನ್ನು ನೋಡೋಣ. ಸೊ 3ನೇದು ಪಾತ್ರೆಯ ಸಾಮರ್ಥ್ಯ ಅಂದರೆ ಘನಫಲ. ಸೊ ಘನಫಲ √πR²H. ಸಿಲಿಂಡರ್ನ ಘನಫಲ √πR²H. ಪೈ ಅಂದರೆ 22/7 √R ಅಂದರೆ 1.75 √1.75. R² ಇರೋದಂದ್ರೆ 2 ಟೈಮ್ಸ್ ಬರೀಬೇಕು, 1.75 √1.75 H ಅಂದರೆ ಆಳ 10, ಸಿಲಿಂಡರ್ನ ಎತ್ತರ. ಸೊ ಇವಷ್ಟನ್ನು ಗುಣಾಕಾರ ಮಾಡಿ 7ರಿಂದ ಭಾಗಿಸಿದ್ರೆ ನಮಗೆ 96.25 m³ ಬರುತ್ತೆ. ಸೊ ಪಾತ್ರೆಯ ಸಾಮರ್ಥ್ಯನ ನಾವು ಲೀಟರ್ಗಳಲ್ಲಿ ಬರೀಬೇಕಾಯ್ತು ಅಂದರೆ, ಸೊ 96.25 m³ ಇದೆ. ಇದನ್ನು ಲೀಟ್ರಿಗೆ ಬರೀಬೇಕಂದರೆ 1000ರಿಂದ ಗುಣಿಸ್ಬೇಕು. ಸೊ 96.25 1000. ಸೊ ಎಷ್ಟು ಬರುತ್ತೆ ಅಂದರೆ 96,250 ಲೀಟ್ರ್ ಬರುತ್ತೆ. ಸೊ ಇದು ಲೀಟ್ರ್ ಇದೆ. ಇದನ್ನ ಕಿಲೋಲೀಟ್ರಿಗೆ ನಾವು ಬರೀಬೇಕಂದರೆ 1000ರಿಂದ ಡಿವೈಡ್ ಮಾಡಿದರೆ 96.25 kL ಆಗುತ್ತೆ ವಿದ್ಯಾರ್ಥಿಗಳ. ಸೊ ಇದು 5ನೇ ಪ್ರಶ್ನೆಗೆ ಉತ್ತರ ಆಗಿದೆ, 96.25 kL. ಈಗ ಮುಂದಿನ ಪ್ರಶ್ನೆಯನ್ನು ಅಭ್ಯಾಸ ಮಾಡೋಣ. ಪ್ರಶ್ನೆ ಸಂಖ್ಯೆ 6. 1 ಮೀಟರ್ ಎತ್ತರ ಇರುವ ಮುಚ್ಚಿದ ಸಿಲಿಂಡರ್ನ ಆಕಾರದ ಪಾತ್ರೆಯ ಸಾಮರ್ಥ್ಯವು 15.4 ಲೀಟರ್ ಆಗಿದೆ. ಈ ಸಿಲಿಂಡರನ್ನು ತಯಾರಿಸಲು ಬೇಕಾದ ಲೋಹದ ಹಾಳೆಯ ಪ್ರಮಾಣವನ್ನು ಚದರ ಮೀಟರ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಇದೆ. ಏನಿದೆ ಅಂದರೆ 1 ಮೀಟರ್ ಎತ್ತರ ಇರ್ತಕ್ಕಂತಹ ಮುಚ್ಚಿದ ಸಿಲಿಂಡರ್ನ ಆಕಾರದ ಪಾತ್ರೆ ಇದೆ, ಅದರ ಸಾಮರ್ಥ್ಯ 15.4 ಲೀಟರ್ ಆಗಿದೆ. ಈ ಸಿಲಿಂಡರ್ನ ತಯಾರಿಸಲಿಕ್ಕೆ ಬೇಕಾದ ಲೋಹದ ಹಾಳೆಯ ಪ್ರಮಾಣವನ್ನು ಚದರ ಮೀಟರ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಇದೆ. ಸೊ ಪಾತ್ರೆಯ ಸಾಮರ್ಥ್ಯ √15.4 ಲೀಟರ್. ಸೊ ಎತ್ತರ h = 1 ಮೀಟರ್, ಇಂದ ಸೆಂಟಿಮೀಟ್ರಿಗೆ ಬರೆದ್ರೆ 100 cm ಆಗುತ್ತೆ. 1 ಮೀಟರ್ = 100 cm.
ಪಾತ್ರೆಯ ಘನಫಲ ಈಸ್ ಈಕ್ವಲ್ ಟು ಸೊ 15.4 ಲೀಟರ್ ಇದೆ. ಸೊ ಇದನ್ನು ನಾವು ಸೆಂಟಿಮೀಟ್ರ್ ಕ್ಯೂಬಲ್ಲಿ ಬರಿಬೇಕು ಅಂದರೆ ಇಂಟು 1000 ಮಾಡಬೇಕು. 15.4 ಇಂಟು 1000 ಸೆಂಟಿಮೀಟ್ರ್ ಕ್ಯೂಬಲ್ಲಿ ಬರೆಯೋದ್ರಿಂದ. ಸೊ ಪಾತ್ರೆಯ ಘನಫಲ πr²h, ಸಿಲಿಂಡರ್ ಆಕಾರದಿಂದ ಸಿಲಿಂಡರ್ನ ಘನಫಲ ಸೂತ್ರ ಬರಬೇಕು. πr²h ಈಸ್ ಈಕ್ವಲ್ ಟು 15.4 1000 ಗುಣಾಕಾರ ಮಾಡಿದರೆ 15,400 ಸೆಂಟಿಮೀಟ್ರ್ ಕ್ಯೂಬ್ ಆಗುತ್ತೆ. ಸೊ 1 ಲೀಟರ್ ಅಂದರೆ 1000 ಸೆಂಟಿಮೀಟ್ರ್ ಕ್ಯೂಬ್. 1 ಲೀಟ್ರಿಗೆ 1000 ಸೆಂಟಿಮೀಟ್ರ್ ಕ್ಯೂಬ್ ಆದರೆ ಸೊ 15.4 ಲೀಟ್ರಿಗೆ 15,400 ಸೆಂಟಿಮೀಟ್ರ್ ಕ್ಯೂಬ್ ಆಗುತ್ತೆ. ಸೊ ಪೈ ಅಂದರೆ 22/7, r² ಗೊತ್ತಿಲ್ಲ, ಹೆಚ್ ಅಂದರೆ 100 ಸೆಂಟಿಮೀಟರ್ ಬರ್ತೀವಿ. ಹೆಚ್ ಅಂದರೆ 100 ಈಸ್ ಈಕ್ವಲ್ ಟು 15,400. ಸೊ r² ಬೇಕು. r² ಈಸ್ ಈಕ್ವಲ್ ಟು 15,400 ಇಂಟು 7. ಸೊ ಭಾಗಿಸಿ ಈ ಕಡೆ ಬಂದರೆ ಗುಣಿಸಾಗುತ್ತೆ. 22 × 100 ಈ ಕಡೆ ಇದೆ, ಈಸ್ ಈಕ್ವಲ್ ಟು ಈ ಕಡೆ ಬಂದರೆ ಡಿವೈಡ್ಸ್ ಆಗುತ್ತೆ 22/100. ಸೊ 0 0 ಇವೆರಡು 0 ಇವೆರಡು 0 ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ ಎಷ್ಟು ಸಿಗುತ್ತಪ್ಪ ಅಂದರೆ ಬಾಕ್ಸಿದಾಗ 49 ಬರುತ್ತೆ. r² ಈಸ್ ಈಕ್ವಲ್ ಟು 49, r ಈಸ್ ಈಕ್ವಲ್ ಟು 7 ಸೆಂಟಿಮೀಟ್ರ್ ಆಗುತ್ತೆ. ಸೊ ಇದು ನಮಗೆ ತ್ರಿಜ್ಯ ಸಿಕ್ತು, ಸಿಲಿಂಡರ್ನ ತ್ರಿಜ್ಯ. ಸೊ ಇವಾಗ ನಮಗೆ ಏನು ಕಂಡುಬೇಕಪ್ಪ ಅಂದರೆ ಸಿಲಿಂಡರ್ನ ತಯಾರಿಸಲು ಬೇಕಾದ ಲೋಹದ ಹಾಳೆಯ ಪ್ರಮಾಣ ಬೇಕು. ಸೊ ಸಿಲಿಂಡರ್ನ ತಯಾರಿಸಲಿಕ್ಕೆ ಬೇಕಾದ ಲೋಹದ ಹಾಳೆಯ ಪ್ರಮಾಣ ಅನ್ನೋದು ಯಾವುದಕ್ಕೆ ಸಮನಾಗಿರುತ್ತೆ ಅಂದರೆ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ. ಹಾಗಾಗಿ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 2πr ಇಂಟು r+h. ಸೊ 2 × 22/7 ಇಂಟು r ಅಂದರೆ 7, ಬ್ರಾಕೆಟ್ r ಅಂದರೆ 7 ಪ್ಲಸ್ h ಅಂದರೆ 100. ಇಷ್ಟು ಸಿಂಪ್ಲಿಫೈ ಮಾಡಿ 4,708 ಸೆಂಟಿಮೀಟ್ರ್ ಕ್ಯೂಬ್ ಬರುತ್ತೆ. ಸೊ ಇದನ್ನು ನಾವು ಮೀಟರ್ ಕ್ಯೂಬಲ್ಲಿ ಬರೆದ್ರೆ 4,708 1,000 ಬಾಕ್ಸ್ಬೇಕು. ಸಾರಿ, ಸೊ ಸೆಂಟಿಮೀಟ್ರ್ ಕ್ಯೂಬ್ ಇದೆ. ಇದನ್ನು ಮೀಟರ್ ಕ್ಯೂಬಿಗೆ ಮಾಡಬೇಕಂದ್ರೆ 100 × 100 ಅಂದರೆ 10,000 ಬಾಕ್ಸ್ಬೇಕಾಗುತ್ತೆ. 4,708 10,000 ಬಾಕ್ಸಿದಾಗ ನಮಗೆ 0.4708 ಮೀಟರ್ ಕ್ಯೂಬ್ ಆಗುತ್ತೆ. ಸೊ ಸಿಲಿಂಡರ್ನ ತಯಾರಿಸಲು ಬೇಕಾದ ಹಾಳೆಯ ಲೋಹದ ಹಾಳೆಯ ಪ್ರಮಾಣ 0.4708 ಮೀಟರ್ ಕ್ಯೂಬ್ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 7. ಒಂದು ಪೆನ್ಸಿಲ್ ಅಥವಾ ಸೀಸದ ಕಡ್ಡಿ ಸಿಲಿಂಡರ್ನಾಕಾರದ ಕಟ್ಟಿಗೆಯನ್ನು ಹೊಂದಿದ್ದು ಅದರ ಮಧ್ಯದ ಒಳಭಾಗದಲ್ಲಿ ಸಿಲಿಂಡರ್ನಾಕಾರದ ಘನ ಗ್ರಾಫೈಟ್ ಹೊಂದಿದೆ. ಸೀಸದ ಕಡ್ಡಿಯ ವ್ಯಾಸವು 7 ಮಿಲಿಮೀಟರ್, ಗ್ರಾಫೈಟ್ನ ವ್ಯಾಸವು 1 ಮಿಲಿಮೀಟರ್ ಆಗಿದೆ. ಸೀಸದ ಕಡ್ಡಿಯ ಉದ್ದವು 14 ಸೆಂಟಿಮೀಟರ್ ಆದರೆ ಕಟ್ಟಿಗೆ ಮತ್ತು ಗ್ರಾಫೈಟ್ಗಳ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಫಸ್ಟ್ r1 ಕಡ್ಡಿಯ ವ್ಯಾಸ, ಸೀಸದ ಕಡ್ಡಿಯ ವ್ಯಾಸ 7 ಮಿಲಿಮೀಟರ್ ಇದೆ. ಸೊ ಇದು ವ್ಯಾಸ ಅಂದರೆ d1 7 ಮಿಲಿಮೀಟರ್ ಆದರೆ r1 ಎಷ್ಟಾಗುತ್ತೆ? 7/2 ಮಿಲಿಮೀಟರ್ ಆಗುತ್ತೆ. ಹಾಗೆ ಗ್ರಾಫೈಟ್ನ ವ್ಯಾಸ d2 1 ಮಿಲಿಮೀಟರ್ ಆದರೆ r2 ಏನಾಗುತ್ತೆ? ಇದರ ಅರ್ಧ 1/2 ಮಿಲಿಮೀಟರ್ ಆಗುತ್ತೆ r1 r2. ಸೊ ಇದರ ಎತ್ತರ ಎಷ್ಟಿದೆ ಅಂತ, ಸೊ ಎತ್ತರ 14 ಸೆಂಟಿಮೀಟರ್ ಇದೆ. ಸೀಸದ ಕಡ್ಡಿಯ ಉದ್ದ 14 ಸೆಂಟಿಮೀಟರ್ ಇದೆ. ಸೊ ಇದನ್ನ ಮಿಲಿಮೀಟ್ರಲ್ಲಿ ಇರೋದ್ರಿಂದ 1 ಮಿಲಿಮೀಟರ್ ಅಂದರೆ 1 ಸೆಂಟಿಮೀಟರ್ ಅಂದರೆ 10 ಮಿಲಿಮೀಟರ್ ಆಗುತ್ತೆ. ಸೊ ಹಾಗಾಗಿ ಸೆಂಟಿಮೀಟರ್ನ ಮಿಲಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕಂದ್ರೆ 14 ಗುಣಿಸಬೇಕು. ಸೊ 140 ಮಿಲಿಮೀಟರ್ ಆಗುತ್ತೆ. ಸೊ ಹೆಚ್ ಇವಾಗ ನಾವು ಏನು ಕಂಡಿಬೇಕಪ್ಪ ಅಂದರೆ ಕಟ್ಟಿಗೆ ಮತ್ತು ಗ್ರಾಫೈಟ್ ಘನಫಲ ಇದೆ. ಸೊ ನಮಗೆ ಫಸ್ಟ್ ಪೆನ್ಸಿಲ್ ಘನಫಲ ಕಂಡುಹಿಡ್ಕೊಂಡ್ರೆ ಪೆನ್ಸಿಲ್ನ ಘನಫಲ ಕಂಡುಹಿಡ್ಕೋಬೇಕು, ಆಮೇಲೆ ಗ್ರಾಫೈಟ್ನ ಘನಫಲ ಕಂಡುಹಿಡ್ಕೋಬೇಕು. ಸೊ ಪೆನ್ಸಿಲ್ನ ಘನಫಲದಲ್ಲಿ ಗ್ರಾಫೈಟ್ನ ಘನಫಲವನ್ನು ಕಳೆದ್ರೆ ಕಟ್ಟಿಗೆ ಘನಫಲ ನಮಗೆ ಸಿಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಫಸ್ಟ್ ನಾವು ಪೆನ್ಸಿಲ್ನ ಘನಫಲ ಈಸ್ ಈಕ್ವಲ್ ಟು πr²h. ಪೈ ಅಂದರೆ 22/7 ಇಂಟು r1 ಅಂದರೆ 7/2, ಸ್ಕ್ವೇರ್ ಅಂದರೆ 7/2 ಇಂಟು 7/2 ಇಂಟು 140, ಹೆಚ್ ಅಂದರೆ 140. ಸೊ ಇಷ್ಟನ್ನು ಸಿಂಪ್ಲಿಫೈ ಮಾಡಿದರೆ ನಮಗೆ 5,390 ಮಿಲಿಮೀಟ್ರ್ ಕ್ಯೂಬ್ ಬರುತ್ತೆ. ಸೊ ಮಿಲಿಮೀಟ್ರ್ ಕ್ಯೂಬನ್ನು ಸೆಂಟಿಮೀಟ್ರ್ ಕ್ಯೂಬಿಗೆ ಪರಿವರ್ತನೆ ಮಾಡಬೇಕು ಅಂದರೆ ಇದನ್ನು ನಾವು 1,000 ಬಾಕ್ಸ್ಬೇಕು. 1,000 ಬಾಕ್ಸಿದಾಗ 5.39 ಸೆಂಟಿಮೀಟ್ರ್ ಕ್ಯೂಬ್ ಆಗುತ್ತೆ. ಇದು ಪೆನ್ಸಿಲ್ನ ಘನಫಲ ಆಗಿದೆ. ಈಗ ನೆಕ್ಸ್ಟು ನಾವೇನು ನೋಡಬೇಕಪ್ಪ ಅಂದರೆ ಗ್ರಾಫೈಟ್ನ ಘನಫಲ. ಸೊ ಗ್ರಾಫೈಟ್ನ ಘನಫಲ ಈಸ್ ಈಕ್ವಲ್ ಟು πr²h. ಪೈ ಅಂದರೆ 22/7, r2 ಅಂದರೆ 1/2 ಇಂಟು 1/2, r² ಅಂದರೆ 2 times ಬರಿಬೇಕು, ಇಂಟು ಹೆಚ್ ಅಂದರೆ 140. ಸೊ ಇದಿಷ್ಟು ಸಿಂಪ್ಲಿಫೈ ಮಾಡಿದ್ರೆ 110 ಮಿಲಿಮೀಟ್ರ್ ಕ್ಯೂಬ್ ಇದೆ. ಸೊ 110 ಮಿಲಿಮೀಟ್ರ್ ಕ್ಯೂಬನ್ನು ಸೆಂಟಿಮೀಟ್ರ್ ಕ್ಯೂಬಿಗೆ ಬಾಕ್ಸ್ಬೇಕಂದ್ರೆ 110,000 ಬಾಕ್ಸ್ಬೇಕು. ಆವಾಗ ನಮಗೆ 0.11 ಸೆಂಟಿಮೀಟ್ರ್ ಕ್ಯೂಬ್ ಆಗುತ್ತೆ. ಇದು ಗ್ರಾಫೈಟ್ನ ಘನಫಲ ಆಗಿದೆ. ಇನ್ನು ಕಟ್ಟಿಗೆ ಘನಫಲ ಇದೆ. ಸೊ ಕಟ್ಟಿಗೆ ಘನಫಲ ಬೇಕು ಅಂದರೆ
ಪೆನ್ಸಿಲ್ನ ಘನಫಲದಲ್ಲಿ ಗ್ರಾಫೈಟ್ನ ಘನಫಲವನ್ನು ಕಾಳಿದ್ರೆ ಕಟ್ಟಿಗೆ ಘನಫಲ ಸಿಗುತ್ತೆ. ಸೊ ಕಟ್ಟಿಗೆ ಘನಫಲ ಈಸ್ ಈಕ್ವಲ್ ಟು 5.39 - 0.11. ಸೊ ನಾವು ಕಳೆದಾಗ ನಮಗೆ 5.28 cm³ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದು 7ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 8. ಆಸ್ಪತ್ರೆಯ ಒಬ್ಬ ರೋಗಿಗೆ ಪ್ರತಿದಿನವೂ 7 cm ವ್ಯಾಸ ಹೊಂದಿರುವ ಬಟ್ಟಲಿನಲ್ಲಿ ಸೂಫನ್ನು ನೀಡುತ್ತಾರೆ. ಈ ಪಾತ್ರೆಯಲ್ಲಿ ಸೂಫನ್ನು 4 cm ಎತ್ತರಕ್ಕೆ ತುಂಬಿ ನೀಡಿದರೆ ಪ್ರತಿದಿನವೂ ಆಸ್ಪತ್ರೆಯ 250 ರೋಗಿಗಳಿಗೆ ತಯಾರಿಸಬೇಕಾದ ಸೂಫನ್ನು ಲೆಕ್ಕಿಸಿ ಅಂತ. ಸೊ ಒಬ್ಬ ರೋಗಿ ಪ್ರತಿದಿನ 7 cm ವ್ಯಾಸ ಇರತಕ್ಕಂಥ ಬಟ್ಟಲ್ಲಿ ಸೂಫನ್ನು ಕುಡಿತಾನೆ. ಈ ಪಾತ್ರೆಯಲ್ಲಿ ಸೂಫನ್ನು ಏನು ಮಾಡ್ತಾರೆ, 4 cm ಎತ್ತರಕ್ಕೆ ತುಂಬಿ ನೀಡಿದರೆ ಪ್ರತಿದಿನವೂ ಆಸ್ಪತ್ರೆಯ 250 ರೋಗಿಗಳಿಗೆ ತಯಾರಿಸಬೇಕಾದ ಸೂಫು ಎಷ್ಟಾಗುತ್ತೆ ಅಂತ ಕಂಡಿಬೇಕು. ಸೊ ಸೂಫಿನ ಪ್ರಮಾಣ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಚ್, ಸಿಲಿಂಡರ್ ಇರೋದ್ರಿಂದ ಪೈ ಅಂದರೆ 22/7. ಸೊ ಇಲ್ಲಿ ವ್ಯಾಸ 7 cm ಇದೆ, ತ್ರಿಜ್ಯ ಇರೋದ್ರಿಂದ 7/2 × 7/2 ಆಗುತ್ತೆ. ಸೊ ಇಲ್ಲಿ ಹೆಚ್ಚು 4 ಇದೆ ಎತ್ತರ, ಅಂದರೆ ನಾವು 4 cm ಮಾತ್ರ ಕೊಡ್ತೀವಿ ಅಲ್ಲಿ 4 cm, ಹಾಗಾಗಿ ಎತ್ತರ 4 ತೊಗೊಂತೀವಿ. ಸೊ ಇಷ್ಟನ್ನು ಸಿಂಪ್ಲಿಫೈ ಮಾಡಿದರೆ 154 cm³ ಬರುತ್ತೆ. ಇದು ಸೂಫಿನ ಪ್ರಮಾಣ. ಸೊ ಇದು ಒಬ್ಬರಿಗೆ 154 cm³ ಸೂಪನ್ನು ಕೊಡಬೇಕಾಗುತ್ತೆ. ಹಾಗಾದರೆ 250 ರೋಗಿಗಳಿಗೆ ತಯಾರಿಸಬೇಕಾಗುತ್ತೆ ಸೂಫ್ ಎಷ್ಟು ಅಂತ. ಸೊ 154 250 ಗುಣಾಕಾರ ಮಾಡಬೇಕು. ಸೊ ಗುಣಾಕಾರ ಮಾಡಿದಾಗ ನಮಗೆ 38,500 cm³ ಸೂಪನ್ನು ನಾವು ತಯಾರಿಸಬೇಕಾಗುತ್ತೆ. ಸೊ cm³ ಅಲ್ಲಿದೆ. ಸೊ ಇದನ್ನು ಲೀಟರ್ಗೆ ಪರಿವರ್ತನೆ ಮಾಡಬೇಕಂದ್ರೆ cm³ ಒಂದು 1000 ಭಾಗಿಸಬೇಕಾಗುತ್ತೆ. ಸೊ 1000 ಭಾಗಿಸಿದ್ರೆ 38.5 L ಆಗುತ್ತೆ, ಅಂದರೆ 1000 cm³ ಅಂದರೆ 1 L ಆಗುತ್ತೆ. ಇಲ್ಲಿ 38,500 cm³ ಇದೆ, ಇದನ್ನು ಲೀಟರ್ಗೆ ಪರಿವರ್ತನೆ ಮಾಡಬೇಕಂದ್ರೆ 1000 ಭಾಗಿಸಿದಾಗ ನಮಗೆ 38.5 L ಅಷ್ಟು ನಾವು ಸೂಫನ್ನು ತಯಾರು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದು ಕೊನೆಯ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಕಲಿಕಾಂಶವನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.